ಟಾಪರ್ಸ್ ಟೈ ಮತ್ತೆ ಬ್ಯಾಡ್ಜ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಜಸ್ಟ್ ಅದನ್ನ ಹಾಕೋಬೇಕು ಅಂತ ಐ ಸ್ಟಾರ್ಟೆಡ್ ಸ್ಟಡಿ. ಯಾಕೆ ಅಂದ್ರೆ ತುಂಬಾ ಜನ ಒಂದು ಮಿತ್ ಇರುತ್ತೆ, ಇಲ್ಲ ಮಿಸ್ಕನ್ಸೆಪ್ಷನ್ ಇರುತ್ತೆ, ಯು ಪಿ ಎಸ್ ಸಿ ಇಸ್ ಓನ್ಲಿ ಫಾರ್ ದೋಸ್ ಸ್ಟೂಡೆಂಟ್ಸ್ ಆರ್ ಲೈಕ್ ಟಾಪರ್ಸ್ ಡ್ಯೂರಿಂಗ್ ದರ್ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ಇಲ್ಲ ಗೋಲ್ಡ್ ಮೆಡಲಿಸ್ಟ್ ಇರ್ಬೋದು, ಇಲ್ಲ ಐ ಐ ಟಿ ಎಮ್ಸ್ ಇರ್ಬೋದು, ಇಂಥವ್ರಿಗಷ್ಟೇ ರಿಸ್ಟ್ರಿಕ್ಟೆಡ್ ಇದೆ ಅಂತ ದೇರ್ ಇಸ್ ಸೋ ಮಚ್ ಆಫ್ ಮಿತ್. ಸೊ ಡಿಸ್ಪೈಟ್ ಆಫ್ ಎವ್ರಿಥಿಂಗ್, ಯು ಪಿ ಎಸ್ ಸಿ ಸಮಥಿಂಗ್ ಸಚ್ ಅ ಎಕ್ಸಾಮ್ ವೇರ್ ಎವ್ರಿ ಸ್ಟೂಡೆಂಟ್ಗೆ ದೇರ್ ಇಸ್ ಹೈ ಚಾನ್ಸಸ್ ಆಫ್ ಗೆಟ್ಟಿಂಗ್ ಇಟ್. ಬಿಕಾಸ್ ನಾನು ನೋಡಿದ್ದೀನಿ ಎಷ್ಟು ಎಮ್ ಬಿ ಬಿ ಎಸ್ ಅಲ್ಲಿ ಗೋಲ್ಡ್ ಮೆಡಲ್ ಮಾಡಿಕೊಂಡಿರ್ತಾರೆ, ಐ ಐ ಟಿ ಇಲ್ಲಿ ಒಳ್ಳೊಳ್ಳೆ ಸಿ ಜಿ ಪಿ ಎ ತಗೊಂಡಿರ್ತಾರೆ, ಬಟ್ ದೇ ಕುಡ್ ನಾಟ್ ಕ್ಲಿಯರ್ ದಿಸ್ ಎಕ್ಸಾಮ್ ಇನ್ ದೇ ಫೋರ್ತ್ ಈವನ್ ಆಫ್ಟರ್ ದೇ ಫೋರ್ತ್ ಆರ್ ಫಿಫ್ತ್ ಅಟೆಂಪ್ಟ್ಸ್. ಯಾಕಂದ್ರೆ ಈ ಎಕ್ಸಾಮ್ಗೆ ಬೇಕಿರೋದು ನಾಟ್ ಜಸ್ಟ್ ಅಬೌಟ್ ನಾಲೆಜ್ ಆರ್ ಇಂಟೆಲಿಜೆನ್ಸ್, ಇದನ್ನಷ್ಟೇ ಅವರು ಚೆಕ್ ಮಾಡ್ತಾ ಇರಲ್ಲ, ದೇ ವಿಲ್ ಬಿ ಚೆಕಿಂಗ್ ಯುವರ್ ಎಂಟೈರ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಯಾವ ಥರ ಪರ್ಸನಾಲಿಟಿ ಅಂದ್ರೆ ಆ ಲೀಡರ್ ಹೂ ಇಸ್ ಗೋಯಿಂಗ್ ಟು ಅಡ್ಮಿನಿಸ್ಟರ್ ದಿಸ್ ಕಂಟ್ರಿ ಫಾರ್ ನೆಕ್ಸ್ಟ್ 40 ಇಯರ್ಸ್. ಸೊ ಅಂತ ಲೀಡರ್ನ, ಅಂತ ಅಡ್ಮಿನಿಸ್ಟ್ರೇಟರ್ನ ದೇ ವರ್ ಸರ್ಚಿಂಗ್. ಸೊ ಅವರಿಗೆ ಬುಕ್ ಇಶ್ಯೂ ಅಥವಾ ಕೇವಲ ಜ್ಞಾನ, ಕೇವಲ ನಾಲೆಜ್ ಮೇಲೆ ಪಾಂಡಿತ್ಯ ಇರೋರು ಈ ಥರನ ಅಲ್ಲ. ಸೊ ದೇ ವಾಂಟ್ ಎ ಲೀಡರ್. ಸೊ ಫಸ್ಟ್ಲಿ ಟೇಕ್ ಔಟ್ ದಿಸ್ ಮಿತ್, ದಿಸ್ ಎಕ್ಸಾಮ್ ಇಸ್ ಓನ್ಲಿ ಫಾರ್ ದೋಸ್ ಹೂ ವಿಲ್ ಬಿ ಸ್ಟಡಿಂಗ್ 10-12 ತಾಸು ಓದಿರ್ತಾರೆ, ಬರೇ ಓದೋದನ್ನೇ ಮಾಡ್ತಿರ್ತಾರೆ, ಈ ಥರ ಅಲ್ಲ. ದಿಸ್ ಈಸ್ ಅನ್ ಓಪನ್ ಎಕ್ಸಾಮ್ ವೇರ್ ಆವ್ರೇಜ್ ಬಿಲೋ ಆವ್ರೇಜ್ ದೇ ಆರ್ ಹ್ಯಾವಿಂಗ್ ದ ಹೈ ಚಾನ್ಸಸ್ ಆಫ್ ಕ್ಲಿಯರಿಂಗ್. ಸೊ ಈ ಎಕ್ಸಾಮ್ಗೆ ಅಲಾಂಗ್ ವಿತ್ ದ ನಾಲೆಜ್ ದ ಒನ್ ಥಿಂಗ್ ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಇಸ್ ಪೇಷನ್ಸ್. ತುಂಬ 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 ತಾಳ್ಮೆ ಎಸ್ಪೆಷಲಿ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಇರಬೇಕು. ಯಾಕಂದರೆ ಪ್ರತಿ ವರ್ಷನ ಎಕ್ಸಾಮ್ ಕಾಲ್ ಫಾರ್ ಆಗುತ್ತೆ, ಪ್ರತಿ ವರ್ಷನೂ ವೇಕೆನ್ಸೀಸ್ ಇರುತ್ತೆ, ಆ್ಯಂಡ್ ದ ಎಕ್ಸಾಮ್ ವಿಲ್ ಬಿ ಕಂಪ್ಲೀಟಿಂಗ್ ವಿತ್ ಇನ್ ಅ ಶೆಡ್ಯೂಲ್. ಎಲ್ಲಿನೂ ಅವ್ರ ಶೆಡ್ಯೂಲ್ ಪೋಸ್ಟ್ಪೋನ್ ಮಾಡಲ್ಲ. ಈ ಥರ ಕೆ ಪಿ ಎಸ್ ಸಿ ಆಗಿರ್ಬೋದು, ಇತರ ಸ್ಟೇಟ್ ಎಕ್ಸಾಮ್ಸ್ ಕರೆಯೋತಾರ, ಇಲ್ಲಿ ಯು ಪಿ ಎಸ್ ಸಿಲಿ ಆ ಥರ ಏನೂ ಆಗಲ್ಲ. ದೇ ವಿಲ್ ಬಿ ಕಾಲಿಂಗ್ ಅಟ್ ವೆರಿ ಎಕ್ಸಾಕ್ಟ್ ಡೇಟ್ಸ್, ಅವ್ರು ಮುಂಚೆನೆ 1 ಇಯರ್ ಮುಂಚೆ ಟೈಮ್ ಟೇಬಲ್ ಬಿಟ್ಟಿರ್ತಾರೆ, ದೇ ವಿಲ್ ಬಿ ಕಾಲಿಂಗ್. ಬಟ್ ಡಿಸ್ಪೈಟ್ ಆಫ್ ದಿಸ್ ಪೇಷನ್ಸ್ ಏನಿರಬೇಕು ಅಂದರೆ ಫಸ್ಟ್ ಅಟೆಂಪ್ಟ್ಗೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ ಅಂದರೆ ಮುಗಿದು ಆ ಸೈಕಲ್, ನೆಕ್ಸ್ಟ್ ಇಯರ್ ಅಗೇನ್ ಯು ಹ್ಯಾವ್ ಟು ಕ್ಲಿಯರ್ ಪ್ರಿಲಿಮ್ಸ್. ಇಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಮೇನ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಮೇನ್ಸ್ ಬರ್ತೀರಿ ಅಂದರೆ ಮೇನ್ಸ್ ಕ್ಲಿಯರ್ ಆಗಿಲ್ಲ ಅಂದರೆ ಮುಗಿತು, ಅಗೇನ್ ನೆಕ್ಸ್ಟ್ ಇಯರ್ ಅಗೇನ್ ಯು ಹ್ಯಾವ್ ಟು ರೈಟ್ ಪ್ರಿಲಿಮ್ಸ್ ಅಗೇನ್ ಮೇನ್ಸ್. ಸೊ ಆವು ಏನಿತ್ತಾರ ಯಾವಾಗ ಇನ್ ಕಚ್ಚಿಸ್ಕೊಂಡ್ರು ಮತ್ತೆ ವಿ ಹ್ಯಾವ್ ಟು ಗೋ ಟು ದ ವೆರಿ ಫಸ್ಟ್ ಸ್ಟಾರ್ಟಿಂಗ್ ಪೊಸಿಷನ್. ಸೊ ಪೇಷನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಈ ಎಕ್ಸಾಮಲ್ಲಿ, ಲೈಕ್ ಅಲಾಂಗ್ ವಿತ್ ನೋಯಿಂಗ್ ದೋಸ್ ಹೂ ಆರ್ ವರ್ಕಿಂಗ್ ವೆರಿ ಹಾರ್ಡ್. ಸೊ ಕೀಪ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಐ ಬಿಲೀವ್ ಇಲ್ಲಿ ತುಂಬ ಎಲ್ಲರೂ ಸೇರಿರುವಂಥರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದೀರಾ ಅನ್ಕೊಂಡೆ. ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದೀರಾ ಅಂದರೆ ಫಸ್ಟ್ ಹ್ಯಾವ್ ದಟ್ ಮೈಂಡ್ ಸೆಟ್ ಆ್ಯಂಡ್ ಮೇಕ್ ಯುವರ್ ಗೋಲ್ಸ್ ಫಿಕ್ಸ್ಡ್. ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಪಂಚವಾರ್ಷಿಕ ಯೋಜನೆ, ಈ ವರ್ಷ ಆಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಆಗಿಲ್ಲ ಅಂದರೆ ಅದ್ರ ವರ್ಷ. ಸೊ 5-6 ಇಯರ್ಸ್ ಎಲ್ಲ ಅಟೆಂಪ್ಟ್ಸು ಕ್ಲಿಯರ್ ಮಾಡೋಣ, ಮುಗಿಸೋಣ ಅಂತಲೇ ಮಾಡ್ಕೊತ ಹೋಗ್ತಾರೆ. ಈ ಥರ ಮಾಡ್ಕೋಬೇಡಿ. ಫಸ್ಟು ಈಗ ನಿಮ್ಗೆ ಯಾವುದೇ ಎಕ್ಸಾಮ್ ಇರಲಿ, ಸೆಟ್ ಅ ಗೋಲ್, ಈ ಇಯರಲ್ಲಿ ಈ ವರ್ಷದಲ್ಲೇ ಮುಗಿಸ್ತೀನಿ ಅನ್ನೋ ಒಂದು ಟೈಮ್ ಲೈನ್ನ ನೀವೇ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಅಟೆಂಪ್ಟಲ್ಲೇ ನಾನು ಕ್ಲಿಯರ್ ಮಾಡಬೇಕು, ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು, ಆ ಥರನೇ ನನ್ನದು ಬಹಳ ಹಂಬಲ್ ಆಯಿತು. ಸೊ ನಂದು ಡಿಗ್ರಿ ಜೊತೆಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿಲ್ಲ. ಸೆಕೆಂಡ್ ಅಟೆಂಪ್ಟಲ್ಲಿ ಈ ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ ಅಂದರೆ ನಾನು ಮತ್ತೆ ಯು ಪಿ ಎಸ್ ಸಿ ಬರೆಯೋದೇ ಇಲ್ಲ. ನನಗೇನಿತ್ತು, ದಿಸ್ ಇಸ್ ಅ ವೆರಿ ಯೂತ್ಫುಲ್ ಟೈಮ್, ದಿಸ್ ಇಸ್ ದ ಮೋಸ್ಟ್ ಪ್ರೊಡಕ್ಟಿವ್ ಏಜ್ ಆಫ್ ಅವರ್ ಎಂಟೈರ್ ಲೈಫ್. ನಾವು ಈ 20 ಅವರ್ 18-25 ಇಯರ್ಸಲ್ಲಿ ನಮಗಿರುವಂಥ ಎನರ್ಜಿ ವಿ ಕಾಂಟ್ ಎಕ್ಸ್ಪೆಕ್ಟ್ ಅರ್ಸ್ ಇನ್ 30+ ಇಯರ್ಸ್. ಸೊ ಲೈಫಲ್ಲಿ ಏನೇ ಅಚೀವ್ ಮಾಡಬೇಕಂದ್ರೆ ಈ ಪ್ರೊಡಕ್ಟಿವ್ ಇಯರ್ನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀವೋ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಲ್ಲಿ 2 ಅಟೆಂಪ್ಟ್ ಆಗಿಲ್ಲ ಅಂತ ಇಲ್ಲೇ ನಂದು ಯೂತ್ಫುಲ್ ಏಜ್ನ ವೇಸ್ಟ್ ಮಾಡಬಾರ್ದು ಅಂತ ಐ ವಾಸ್ ವೆರಿ ಮಚ್ ಕ್ಲಿಯರ್. ಸೊ ಇದಾಗಿಲ್ಲ ಅಂದರೆ ಸೆಕೆಂಡ್ ಅಟೆಂಪ್ಟಲ್ಲಿ ಐ ವಾಸ್ ಥಿಂಕಿಂಗ್ ಆಫ್ ಪರ್ಸ್ಯೂಯಿಂಗ್ ಮೈ ಹೈಯರ್ ಎಜುಕೇಷನ್, ಹೈಯರ್ ಎಜುಕೇಷನ್ ಅಥವಾ ಪ್ಯಾರಲಲ್ಲಿ ಮತ್ತೊಂದು ಮಾಡಿಕೊಂಡು ಯು ಪಿ ಎಸ್ ಸಿಗೆ ಹೋಗೋಣ, ಇದಕ್ಕಂತಲೇ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಲೈಫ್. ಸೊ ಇದನ್ನು ಎವ್ರಿ ಒನ್ ಬಿ ವೆರಿ ಮಚ್ ಕ್ಲಿಯರ್. ತುಂಬ ಜನ ಏನು ಮಾಡ್ತಾರೆ ಅಂದರೆ 34-35-36 ಅಲ್ಲಿ ನಂದು ಓದ್ತಾನೆ ಇರ್ತಾರೆ, ಬಟ್ ಡೋಂಟ್ ಮೇಕ್ ದಟ್ ಮಿಸ್ಟೇಕ್. ಕೀಪ್ ಪರ್ಸ್ಯೂಯಿಂಗ್ ಯುವರ್ ಏಮ್, ಅಲಾಂಗ್ ವಿತ್ ದಟ್ ಯು ಸ್ಟಾರ್ಟ್ ಡೂಯಿಂಗ್ ಪ್ಯಾರಲಲಿ ಅದರ್ ಥಿಂಗ್ಸ್, ಲೈಕ್ ಬೇರೆ ಏನಾದರೂ ಹೈಯರ್ ಎಜುಕೇಷನ್ ಮಾಡ್ಕೊಳ್ಳಿ, ಇಲ್ಲ ಪ್ಯಾರಲಲಿ ವರ್ಕ್ ಮಾಡ್ಕೊಳ್ಳಿ, ಇಲ್ಲ ಫ್ರೀಲಾನ್ಸಿಂಗ್ ಆ ಥರ. ಸೊ ಯೂತ್ಫುಲ್ ಏಜ್ನ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೋಬೇಡಿ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಆಲ್ವೇಸ್ ಡ್ರೀಮ್ ಬಿಗ್, ಆಲ್ವೇಸ್ ಡ್ರೀಮ್ ಬಿಗ್. ಅಬ್ಬಬ್ಬ ಅಂದರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಐ ಎಸ್, ಯು ವಿಲ್ ಬಿ ಎಡಿಂಗ್ ಅ ಡಿಸ್ಟ್ರಿಕ್ಟ್. ಐ ಎಸ್ ಪೊಸಿಷನ್ ಅಂದರೆ ಚೀಫ್ ಸೆಕ್ರೆಟರಿ ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ. ಬಟ್ ಇಫ್ ಯು ಆರ್ ಏಮಿಂಗ್ ವೆರಿ ಬಿಗ್, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಪ್ರೈಮ್ ಮಿನಿಸ್ಟರು ಆಗ್ಬೋದು, ನೋಬೆಲ್ ಪ್ರೈಸ್ ಲಾರಿಯೇಟು ಆಗ್ಬೋದು. ಸೊ ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಏಮ್, ಆಲ್ವೇಸ್ ಥಿಂಕ್ ಬಿಗ್, ಆಲ್ವೇಸ್ ಡ್ರೀಮ್ ಬಿಗ್, ಆಲ್ವೇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ತುಂಬ ಚೆನ್ನಾಗಿ ಏನಪ್ಪ ಅಂದರೆ ಅವ್ರ ನಂಬಿಕೆನೇ ಭಾಳ ಇರಲ್ಲ, ಏ ನನ್ನ ಕೈಲಿ ಇಷ್ಟ ಆಗೋಗ್ಬಿಡು, ಹಬ್ಬ ಅಂದರೆ ಇಷ್ಟ ಮಾಡು, ಈ ಥರ ನಿಮಗೆ ನೀವೇ ಒಂದು ರಿಸ್ಟ್ರಿಕ್ಷನ್ನ ಹಾಕೋಬೇಡಿ. ಏನೋ ಒಂದು ಮಾಡೋದೇ ಮಾಡ್ತೀವಲ್ಲ ಎಲ್ಲರೂ, ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಕೈಂಡ್ ಆಫ್ ಗೋಲ್ ಆರ್ ಏಮ್, ಅದನ್ನೇ ದೊಡ್ಡದಾಗಿ ಇಟ್ಕೊಳ್ಳಿ.
ಈಗ ಅಬ್ದುಲ್ ಕಲಾಂ ಅವರು ಯಾವಾಗ್ಲೂ ಅದನ್ನ ಹೇಳ್ತಿರ್ತಾರೆ, ಆಲ್ವೇಸ್ ಡ್ರೀಮ್ ಬಿಗ್, ಆಲ್ವೇಸ್ ಥಿಂಕ್ ಬಿಗ್ ಅಂತ. ಯಾಕೆ ಗೊತ್ತಾ, ನಾವು ಅಟ್ಲೀಸ್ಟ್ ಇಫ್ ಯು ಆರ್ ಏಮಿಂಗ್ ಫಾರ್ ಸ್ಕೈ, ಅಟ್ಲೀಸ್ಟ್ ಇಫ್ ಯು ಆರ್ ಏಮಿಂಗ್ ಫಾರ್ ಸ್ಟಾರ್, ವಿ ವಿಲ್ ಎಂಡ್ ಅಪ್ ಅಟ್ ಸ್ಕೈ. ಸೊ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಬೇಕು ಅನ್ನೋದಿತ್ತು. ಸೊ ಅಟ್ಲೀಸ್ಟ್ ಐ ಕ್ಲಿಯರ್ಡ್ ಇನ್ ಮೈ ಸೆಕೆಂಡ್ ಅಟೆಂಪ್ಟ್. ನಾನೇ ಎಷ್ಟು ಅಟೆಂಪ್ಟ್ಸ್ ಆದರೂ ಆಗಲಿ ಮಾಡಲೇಬೇಕು ಅಂದ್ಕೊಂಡಿದ್ರೆ ಐ ಮೇ ಐ ಕ್ಲಿಯರ್ಡ್ ಇನ್ ಥರ್ಡ್ ಫೋರ್ತ್ ಅಟೆಂಪ್ಟ್. ಸೊ ಆಲ್ವೇಸ್ ಡ್ರೀಮ್ ಬಿಗ್, ಆಲ್ವೇಸ್ ಥಿಂಕ್ ಬಿಗ್. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಡೋಂಟ್ ಸ್ಟಡಿ ಬಿಕಾಸ್ ಆಫ್ ದ ಪವರ್ಸ್, ಪ್ರಿವಿಲೇಜಸ್ ಆರ್ ಪರ್ಕ್ಸ್ ದಟ್ ವಿಲ್ ಬಿ ಪ್ರೊವೈಡೆಡ್ ವಿತ್ ಸಚ್ ಅ ಪೊಸಿಷನ್. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಕ್ಕೆ ಬರಬೇಕಂದ್ರೆ, ಇಫ್ ಯು ಆರ್ ವೆರಿ ಮಚ್ ಪ್ಯಾಷನೇಟ್ ಟುವರ್ಡ್ಸ್ ಸರ್ವಿಸ್, ಇಫ್ ಯು ಆರ್ ವೆರಿ ಮಚ್ ಕೀನ್ ಇನ್ ಟು ದಿಸ್ ಸಿವಿಲ್ ಸರ್ವಿಸ್, ದೆನ್ ಓನ್ಲಿ ಎಂಟರ್. ತುಂಬ ಜನ ಏನು ಮಾಡ್ತಾರೆ, ದೇ ವಿಲ್ ಐದರ್ ಸ್ಟಾರ್ಟ್ ಪ್ರಿಪೇರಿಂಗ್ ಬಿಕಾಸ್ ಆಫ್ ದ ಪೀರ್ ಪ್ರೆಷರ್ ಅಥವಾ ಪೇರೆಂಟಲ್ ಪ್ರೆಷರ್. ನಮ್ಮ ಅಪ್ಪ ಹೇಳಿದ್ರು, ನಮ್ಮ ಮಮ್ಮಿ ಹೇಳಿದ್ರು, ಅವ್ರ ಕನಸಿತ್ತು, ಇವ್ರ ಕನಸಿತ್ತು, ನಿಮ್ಗೆ ಏನೇನೋ ಕನಸಿರುತ್ತೆ, ಬಟ್ ಇನ್ನೊಬ್ರು ಕನಸನ್ನು ಈಡೇರಿಸೋದಕ್ಕೆ ಯು ವಿಲ್ ಸ್ಟಾರ್ಟ್ ಪರ್ಸ್ಯೂಯಿಂಗ್ ಕೆರಿಯರ್ ಇನ್ ಸಿವಿಲ್ ಸರ್ವಿಸ್. ಡೋಂಟ್ ಡೂ ದಟ್. ನಿಮ್ಗೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದೆ, ತುಂಬ ಜನ ಯೂನಿಫಾರ್ಮ್ ಹಾಕೊಳ್ಳೋ ಹುಚ್ಚಿರುತ್ತೆ, ತುಂಬ ಜನಕ್ಕೆ ಐ ಎ ಎಸ್ ಆಗಬೇಕು, ಡಿ ಸಿನೇ ಆಗಬೇಕು, ಈ ಥರ ಏನೋ ಆಸೆ ಇರುತ್ತೆ. ಆ ಆಸೆ ಇದ್ರೆ ಯು ಸ್ಟಾರ್ಟ್ ಪ್ರಿಪೇರಿಂಗ್, ಆ್ಯಂಡ್ ಒನ್ಸ್ ಯು ಸ್ಟಾರ್ಟ್ ಪ್ರಿಪೇರಿಂಗ್, ಬಿ ವೆರಿ ಹಾನೆಸ್ಟ್ ಟುವರ್ಡ್ಸ್ ಯುವರ್ ಸೆಲ್ಫ್. ಒಂದು ದಿನ ಆಯ್ತ ಸೋತೆ, ನೆಕ್ಸ್ಟ್ ದಿನ ಸುಸ್ತಾಯ್ತು ಓದಿಲ್ಲ, ಮೂರನೇ ದಿನ ಮತ್ತೆ ಓದಿದೆ, ನಾಲ್ಕನೇ ದಿನ ಓದಿಲ್ಲ, ಈ ಥರ ಮಾಡಬೇಡಿ. ಬಿ ವೆರಿ ಕನ್ಸಿಸ್ಟೆಂಟ್, ಬಿ ವೆರಿ ಕನ್ಸಿಸ್ಟೆಂಟ್ ಆ್ಯಂಡ್ ಬಿ ವೆರಿ ಹಾನೆಸ್ಟ್ ಟುವರ್ಡ್ಸ್ ಯುವರ್ ಸೆಲ್ಫ್. ಸೊ ಸ್ಪೀಚ್ ಮೊನೋಟೋನಸ್ ಆಗುತ್ತೆ, ಇದೇ ಥರ ನಾನು ಒಬ್ಬಳೇ ಮಾತಾಡ್ತಿದ್ದೆ. ಇಂಟ್ರಾಕ್ಷನ್, ಯು ಕ್ಯಾನ್ ಆಸ್ಕ್ ಮಿ ದ ಕ್ವೆಶ್ಚನ್ಸ್. ಕ್ವೆಶ್ಚನ್ ಕೇಳ್ಬೋದು, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಏನೇ ಓದಿದ್ರು ಕೀಪ್ ಇಟ್ ಸಿಂಪಲ್. ಯಾವಾಗಲೂ ಅಪ್ಲೈ ಮಾಡಬೇಕು, ನಾಲೆಜ್ ರಸ್ಟ್ ಹಿಡಿಯುತ್ತೆ ನೀವು ಸುಮ್ಮನೆ ಓದ್ಬಿಟ್ಟು ಬಿಟ್ಟರೆ. ಸೊ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಇನ್ ಅ ಆಕ್ಟಿವ್ ಲರ್ನಿಂಗ್. ನಾವೆಲ್ಲ ಏನು ಮಾಡ್ತೀವಿ, ಪ್ಯಾಸಿವ್ ಲರ್ನಿಂಗ್, ಅಂದರೆ ಓದೋದು, ಬುಕ್ ಮುಚ್ಚಿಡೋದು, ಮತ್ತು ಎಕ್ಸಾಮ್ ಟೈಮ್ ಬಂದಾಗ ಮತ್ತೆ ರಿವೈಸ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಪ್ಯಾಸಿವ್ ಲರ್ನಿಂಗ್, ಇಟ್ ವಿಲ್ ನಾಟ್ ಬಿ ಇನ್ ಅವರ್ ಲಾಂಗ್ ಟರ್ಮ್ ಮೆಮೊರಿ. ಸೊ ಯಾವಾಗಲೂ ನಮ್ದು ಲಾಂಗ್ ಟರ್ಮ್ ಮೆಮೊರಿ ಅಲ್ಲಿ ಸ್ಟೋರೇಜ್ ಆಗಬೇಕಂದ್ರೆ ಆಕ್ಟಿವ್ ಲರ್ನಿಂಗ್ ಮಾಡಬೇಕು. ಅಂದರೆ ಈಗ ಜಿಯೋಗ್ರಫಿಯಲ್ಲಿ ಏನೋ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಓದಿದ್ವಿ ಅಂತ ತಿಳ್ಕೊಳ್ಳಿ, ಅದನ್ನೇ ಎನ್ವಿರಾನ್ಮೆಂಟ್. ಈಗ ಸಪೋಸ್ ಎಕ್ಸಾಂಪಲ್, ಜೋಶಿಮಠದಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಿದೆ, ಸೊ ಅಲ್ಲಿನ ನಾವು ಜಿಯೋಗ್ರಫಿಗೆ ಲಿಂಕ್ ಮಾಡಬೇಕು. ಯಾಕಂದರೆ ಹಿಮಾಲಯಸ್ದು ಟೆಕ್ಟೋನಿಕ್ ಪ್ಲೇಟ್ಸ್ ಆಗಿರಲಿ, ಅಲ್ಲಿ ಅರ್ಥಕ್ವೇಕ್ ಮೂಮೆಂಟ್ಸು, ಅಲ್ಲಿ ಸೆಸ್ಮಿಕ್ ಝೋನ್ಸ್, ಇಟ್ ಈಸ್ ಮೋರ್ ಪ್ರೋನ್ ಇನ್ ಹಿಮಾಲಯನ್ ರೀಜನ್. ಸೊ ಜೋಶಿಮಠ ಅಲ್ಲೇ ಇರೋಣ. ಈ ಥರ ನಾವು ಜಿಯೋಗ್ರಫಿನ ಎನ್ವಿರಾನ್ಮೆಂಟ್ಗೆ. ಈಗ ಪಾಲಿಟಿದು ಸಪೋಸ್, ಈಗ ನ್ಯೂಸಲ್ಲಿ ಏನೋ ಗವರ್ನರ್ದು ಇಶ್ಯೂ ಬಂದಿದೆ, ಆ ಗವರ್ನರ್ದು ಇಶ್ಯೂ ಬಂದಾಗ ಪಾಲಿಟಿಯಲ್ಲಿ ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಸ್ಟ್ರಕ್ಚರ್ ಅಂದರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಈ ಥರ ವಿ ಹ್ಯಾವ್ ಟು ಇಂಟರ್ಲಿಂಕ್. ಏನೇ ಒಂದು ಸಣ್ಣ ಟಾಪಿಕೇ ಇರಲಿ, ಸಪೋಸ್ ಈಗ ಇಸ್ರೋದು ಏನೋ ಒಂದು ಅವ್ರು ಮಾಡೋದು, ಇಸ್ರೋ ಬಂದ ತಕ್ಷಣ ಅಗೇನ್ ವಿ ಹ್ಯಾವ್ ಟು ಥಿಂಕ್ ಇನ್ ಅ ಬ್ರಾಡರ್ ಆ್ಯಂಗಲ್. ಇದೇ ಥರ ನಾಸಾದಲ್ಲಿ ಏನೇನು ಮಾಡ್ತಿದ್ದಾರೆ, ಇದೇ ಥರ ಜಪಾನಲ್ಲಿ ಏನೇನು ಮಾಡ್ತಿದ್ದಾರೆ, ಇದರಿಂದ ಸೋಷಿಯೋ ಎಕನಾಮಿಕಲಿ ಇಂಡಿಯಾಗೆ ಏನು ಬೆನಿಫಿಟ್ಸ್ ಇದೆ. ಯಾಕೆಂದರೆ ತುಂಬ ಜನ ಏನು ಹೇಳ್ತಾರೆ, ಈಗ ಮಾರ್ಸ್ಗೆ ಏನಾದರೂ ನಾವು ಕಳಿಸಿದಾಗ, ಇಲ್ಲ ಬೇರೆ ಪ್ಲಾನೆಟಲ್ಲಿ ಏನೋ ಪ್ಲಾನೆಟಲ್ಲಿ ಮಿಷನ್ ಮಾಡಿದಾಗ, ಈ ಇಂಡಿಯಾದಲ್ಲಿ ಎಷ್ಟೊಂದು ಬಡವರು ಜನರಿದ್ದಾರೆ, ಇದೆಲ್ಲ ಏನಕ್ಕೆ ಬೇಕು ಅಂತ ಅವ್ರು ಲೇಮನ್ ಕ್ವೆಶನ್ ಅಲ್ಲ. ಸೊ ಆಸ್ ಅ ಆಸ್ಪಿರೆಂಟ್ ನಾವು ಅದನ್ನು ಅನಲೈಸ್ ಮಾಡಬೇಕು. ಸೊ ಯಾವುದೇ ಒಂದು ಟಾಪಿಕ್ ಸಣ್ಣದಿರಲಿ ದೊಡ್ಡದಿರಲಿ, ಯು ಸ್ಟಾರ್ಟ್ ಇಂಟರ್ಲಿಂಕಿಂಗ್. ಇಂಟರ್ಲಿಂಕಿಂಗ್ ಮಾಡಿದಾಗ ಇಟ್ ವಿಲ್ ಬಿ ಇನ್ ದ ಲಾಂಗ್ ಟರ್ಮ್ ಮೆಮೊರಿ. ಆ್ಯಂಡ್ ಯು ಕೀಪ್ ಆಸ್ಕಿಂಗ್ ಕ್ವೆಶನ್. ಇವ್ರು ಬರ್ತಾರೆ, ಟೀಚರ್ಸ್ ಬರ್ತಾರೆ, ಪಾಠ ಮಾಡ್ತಾರೆ, ನೀವು ಅದನ್ನು ಹೋಗಿ ಓದ್ತೀರಾ, ಈ ಥರ ಇರಬಾರ್ದು. ಅವ್ರು ಏನೇ ಒಂದು ಕೇಳಿದ್ರು ಅದಕ್ಕೆ ಕೌಂಟರ್ ಕ್ವೆಶನ್ ನೀವು ಕೇಳಬೇಕು. ಜಸ್ಟ್ ಪ್ಯಾಸಿವ್ ಲರ್ನಿಂಗ್ ಮಾಡೋದ್ರಿಂದ, ಜಸ್ಟ್ ಓದಿ ಬಯಹಟ್ ಹಾಕೋದ್ರಿಂದ ಇಟ್ ವಿಲ್ ನೆವರ್ ಬಿ ಇನ್ ದ ಲಾಂಗ್ ಟರ್ಮ್ ಮೆಮೊರಿ. ಸೊ ಕೀಪ್ ರೀಡಿಂಗ್ ಆ್ಯಂಡ್ ಆ್ಯಕ್ಟಿವ್ ರಿಕಾಲಿಂಗ್. ಆ್ಯಕ್ಟಿವ್ ರಿಕಾಲಿಂಗ್ ಅಂದರೆ ಇದರಿಂದನೂ ಬಹಳ ಮೆಮೊರಿ ಹೆಲ್ಪ್ ಆಗುತ್ತೆ. ಸಪೋಸ್ ಈಗ ನೀವು ಏನೋ ಓದಿದ್ದೀರಾ ಇವತ್ತು, ಜಿಯೋಗ್ರಫಿದ ಅನ್ಕೊಳ್ಳಿ, ಅರ್ಥಕ್ವೇಕ್ಸ್ ಬಗ್ಗೆ ಓದಿದ್ದೀರಾ ಅಂತ ತಿಳ್ಕೊಳ್ಳಿ, ಬುಕ್ ಮುಚ್ಚಿಡೋದು, ಬುಕ್ ಮುಚ್ಚಿಟ್ಟು ನೆಕ್ಸ್ಟ್ ಡೇ ಆ ಪೇಜಲ್ಲಿ ಈಗ ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಅಥವಾ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಏನಿತ್ತು ಅಂತ ವಿಜುಲೈಸ್ ಮಾಡೋದು. ಆ್ಯಕ್ಟಿವ್ ರಿಕಾಲಿಂಗ್ ಮಾಡಿದಾಗ ಬ್ರೈನ್ಗೆ ಪ್ರೆಷರ್ ಆಗುತ್ತೆ, ಆವಾಗ ನಮ್ಮದು ನ್ಯೂರಲ್ ಆ್ಯಕ್ಟಿವಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಆವಾಗ ನಮ್ಮದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸ್ಟೋರೇಜ್ ಆಗುತ್ತೆ. ನೀವು ಇನ್ನೊಬ್ರಿಗೆ ಹೇಳ್ಕೊಡ್ತೀರ ಅಂದರೆ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ, ಸುಮ್ಮನೆ ಏನೋ ಓದ್ಕೊಂಬಂದು ಹೇಳಿದೆ ಅಂತ ಇರಲ್ಲ. ಆ್ಯಂಡ್ ಡೋಂಟ್ ಟ್ರೀಟ್ ಸೂಪರ್ಫಿಷಿಯಲಿ, ಏನೋ ಮೇಲ್ಗಡೆಯಿಂದ ಓದ್ಕೊಂಬಂದೆ, ನೆವರ್ ಡೂ ದಟ್. ಈಗ ನೀವೆಲ್ಲರೂ ಅಟ್ಲೀಸ್ಟ್ ಡಿಗ್ರಿ ಮುಗಿಸಿದ್ರೆ ಯು ವಿಲ್ ನೋ ಏನು ಪ್ರತಿಯೊಂದು ಕಾನ್ಸೆಪ್ಟ್ಸ್ಗೂ ಅದರದ್ದೇ ಒಂದು ಡೆಪ್ತ್ ಇರುತ್ತೆ. ಸೊ ಕೀಪ್ ಗೋಯಿಂಗ್ ಇನ್ ಟು ದ ಡೆಪ್ತ್. ಎಲ್ಲ ಟಾಪಿಕ್ಸ್ದು ಡೆಪ್ತ್, ಇದೇನಕ್ಕೆ ಬಂದು ಅದೇನಕ್ಕೆ ಬಂದು, ಕೀಪ್ ಆಸ್ಕಿಂಗ್ ಕ್ವೆಶನ್, ಆಲ್ವೇಸ್ ಬಿ ಕ್ಯೂರಿಯಸ್. ಇವತ್ತು ಸಣ್ಣ ಮಗು ಎಷ್ಟು ಕ್ವೆಶನ್ ಕೇಳುತ್ತಲ್ಲ, ಆದರೆ ನಾವೇ ಬೆಳೀತಾ ಬೆಳೀತಾ ಕ್ವೆಶನ್ ಕೇಳೋದನ್ನೇ ಸ್ಟಾಪ್ ಮಾಡ್ತೀವಿ. ನೀವು ಇನ್ನೊಬ್ರಿಗೆ ಕೇಳಿದ ಅಂದ್ರೆ ಕೀಪ್ ಆಸ್ಕಿಂಗ್ ಕ್ವೆಶನ್ ಯುವರ್ ಸೆಲ್ಫ್, ಸ್ಟಾರ್ಟ್ ಗೂಗಲಿಂಗ್, ಹ್ಯಾವ್ ದಟ್ ಕ್ಯೂರಿಯಸ್ ಮೈಂಡ್ ಸೆಟ್. ಫಸ್ಟ್ ಅಟೆಂಪ್ಟ್ ಕೊಟ್ಟಾಗ ಫೋರ್ತ್ ಇಯರ್ ಅಲ್ಲಿ ಇದ್ದೆ. ನನ್ನ ಡಿಗ್ರಿ ಶೆಡ್ಯೂಲೇ ತುಂಬಾ ಹೆಕ್ಟಿಕ್ ಇರುತ್ತೆ, 9 to 5 ಕ್ಲಾಸಸ್,
ಪ್ಲಸ್ ಪ್ರಾಕ್ಟಿಕಲ್ ಅಂದ್ರೆ ನಮ್ದು ಫೀಲ್ಡ್ ವರ್ಕ್ ಇರುತ್ತೆ, ಇಷ್ಟು ಗುಂಟೆ ಅಂತ ಕೊಟ್ಟಿರ್ತಾರೆ, ವಿ ಹ್ಯಾವ್ ಟು ಗೋ ಆ್ಯಂಡ್ ವರ್ಕ್. ಅದಂತೂ ಕೆಲವೊಂದ್ಸಲಿ ಮಾರ್ನಿಂಗ್ 6 ಹೋಗ್ತಿದ್ವಿ. ಸೊ ನಂದು ಶೆಡ್ಯೂಲು ಕಾಲೇಜ್ದೆ ಹೆಕ್ಟಿಕ್ ಇರ್ತಿತ್ತು, ಪ್ಲಸ್ ನಾನು ಈ ಥರ ಲಿಟ್ರರಿ ಇವೆಂಟ್ಸು, ಡಿಬೇಟ್ಸು ಆ ಥರ ತುಂಬ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಇದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಗೊತ್ತಾ, ಈಗ ಡೈಲಿ 8 to 9 hours ಟೈಮ್ ಇದೆ ನಮಗೆ. ಎಕ್ಸ್ಕ್ಲೂಸಿವ್ಲಿ ಯು ಪಿ ಎಸ್ ಸಿಗೆ ಹೋಗ್ತಿದ್ದೀವಿ ಅಂದರೆ ಸೋಮವಾರಿ ಥರ ಇರುತ್ತೆ, ಬಟ್ ನನಗೆ ಹಾರ್ಡ್ಲಿ 2 to 3 hours ಸಿಕ್ತಿತ್ತು ಅಂದರೆ ಕಾಲೇಜ್ ಟೈಮಲ್ಲಿ 2 to 3 hours ಸಿಕ್ತಿತ್ತು. ಜಸ್ಟ್ ಇಷ್ಟರಲ್ಲೇ ಎಷ್ಟಾಗುತ್ತೆ ಅಷ್ಟು ಓದಬೇಕು ಅನ್ನೋ ಹುಚ್ಚು ತಂದಲ್ಲಿ ಐ ವಾಸ್ ವೆರಿ ಮಚ್ ಎಫಿಷಿಯೆಂಟ್. ಸೊ ಯಾವಾಗಲೂ ಟೈಮ್ ಎಷ್ಟು ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ, ಆದರೆ ಎಷ್ಟು ಅವರ್ಸ್ ನೀವು ಓದ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಎಫಿಷಿಯೆಂಟ್ ಆಗಿ ಎಷ್ಟು ಎಫೆಕ್ಟಿವ್ ಆಗಿ ಓದ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಕೆಲವರು 10-15 hours ಓದ್ತಾನೆ ಇರ್ತೀನಿ ಅಂತಾರೆ, ಬಟ್ ಅದನ್ನ ಎಷ್ಟು ಮನಸ್ಸಲ್ಲಿ ಹೋಯ್ತು, ಮೈಂಡಿಗೆ ಹೋಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನಿಮ್ಗೆ 1 hour ಸಿಗ್ಲಿ 2 hours ಸಿಗ್ಲಿ ಎಫೆಕ್ಟಿವ್ ಆಗಿ ಓದಿ. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ನಂದು ಹೆಂಗಿರ್ತಿದ್ದು ಅಂದರೆ, ಕಾಲೇಜಸ್ ಅಲ್ಲಿ ಕ್ಲಾಸಸ್ ಇಲ್ಲ ಅಂದ್ರೆ ಅಲ್ಲೇ ನಾನು ಒಂದ್ ಸ್ವಲ್ಪ ಎಡಿಟೋರಿಯಲ್ ಆ ತರ ಎಲ್ಲ ಓದ್ಕೊಂತಾ ಇದ್ದೆ, ಪ್ಲಸ್ ಏನಾದ್ರು ಫ್ರೀ ಟೈಮ್ ಸಿಕ್ತಂದ್ರೆ ಈ ಸೀಸೈಡ್ ಏನಾದ್ರು ಮಾಡೋದು ಈ ತರ ಮಾಡ್ತಿದ್ದೆ. ಫ್ಯಾಮಿಲಿ ಫಂಕ್ಷನ್ಸ್ ನಾನು ಅಷ್ಟೇನು ಅಟೆಂಡ್ ಮಾಡಿಲ್ಲ. ಯು ಹ್ಯಾವ್ ಟು ಮೇಕ್ ಸಮ್ ಮೈನರ್ ಸ್ಯಾಕ್ರಿಫೈಸಸ್ ಟು ಅಚೀವ್ ಸಮಥಿಂಗ್ ಬಿಗ್ಗರ್. ಏನು ಮಾಡ್ದಲೇ ಎಲ್ಲ ಆಗುತ್ತೆ ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಮಿನಿಮಮ್ ಸ್ಯಾಕ್ರಿಫೈಸಸ್, ಈಗ ಮದ್ವೆ ಹೋಗೋದು ಮಿಸ್ ಮಾಡ್ಬೇಕು, ನಾನು ಮದ್ವೆ ಅಂದ್ರೆ ಐ ನೆವರ್ ಲೈಕ್ ಈ ತರ ಫ್ಯಾಮಿಲಿ ಸೋಷಿಯಲ್ ಗ್ಯಾದರಿಂಗ್ಸ್ ಇಷ್ಟಪಡ್ತಿದ್ದಿಲ್ಲ. ಅದು ಒಂದು 6-7 years ಆಯ್ತು ನಾನು ಯಾವ ಮದ್ವೆನೂ ಅಟೆಂಡ್ ಮಾಡಿಲ್ಲ. ಸೊ ಇದೇನೋ ನಿಮಗೆ ದೊಡ್ಡದಾಗ ಅನ್ಸ್ಬೋದು, ಬಟ್ ದಿಸ್ ಆರ್ ವೆರಿ ಮೈನರ್. ಈಗ ರಿಸಲ್ಟ್ ಬಂದ್ಮೇಲೆ ಈಗ ಸಿಗೋ ಆ ಪ್ರೀತಿ, ಆ ಪಾಪ್ಯುಲಾರಿಟಿ ಮುಂದೆ ನಾವು ಮಾಡಿರೋ ಸ್ಯಾಕ್ರಿಫೈಸಸ್ ಸ್ಯಾಕ್ರಿಫೈಸಸ್ ಅಲ್ಲ. ಸೊ ವೆರಿ ಮೈನರ್. ಮದ್ವೆಗೆ ಹೋಗಿಲ್ಲ, ಯಾವುದು ಒಂದು 3 years ನಾನು ಯಾವ ಫೆಸ್ಟಿವಲ್ಸ್ಗೂ ನಮ್ಮ ಊರಿಗೆ ಬಂದಿಲ್ಲ. ಆ್ಯಂಡ್ ಸ್ವಲ್ಪ ಏನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಚೆ ಅವರೆಲ್ಲ ಪಾರ್ಟಿ ಮಾಡ್ತಿರ್ತಾರೆ, ಟ್ರಿಪ್ಗೆ ಹೋಗ್ತಿರ್ತಾರೆ, ಅದನ್ನು ನೀವು ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ. ಯಾವ ಥರ ಅಂದರೆ, ಪ್ರಿಲಿಮ್ಸ್ ಇದೆ, ಪ್ರಿಲಿಮ್ಸ್ ಮುಗಿದ್ಮೇಲೆ ಪ್ರಿಲಿಮ್ಸ್ ಚೆನ್ನಾಗಿ ಮಾಡಿದ್ರೆ ನಾನು ಒಂದು 5 ದಿನ ಬ್ರೇಕ್ ತೊಗೊಂಡು ಇಲ್ಲಿ ಗೋವಾಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ. ಈ ಥರ ನಿಮಗೆ ನೀವೇ ಒಂದು ಪಾಸಿಟಿವ್ ಏಮ್ನ ಇಟ್ಕೊಳ್ಳಿ. ಮೇನ್ಸ್ ಆಯ್ತಂದರೆ ನಾನು ಎಲ್ಲರೂ ಲಡಾಖ್ ಹೋಗ್ತೀನಿ ಈ ಥರ. ನಿಮಗೆ ನೀವೇ ರಿಸ್ಟ್ರಿಕ್ಷನ್ ಯಾವ ಥರ ಇರಬೇಕಂದ್ರೆ, ಎಕ್ಸಾಮ್ ಟೈಮಲ್ಲಿ ಫುಲ್ ಎಫೆಕ್ಟಿವ್ ಆಗಿ ಕೊಡ್ತೀನಿ, ಎಕ್ಸಾಮ್ ಆದಮೇಲೆ ಈವನ್ ಐ ವಿಲ್ ಟೇಕ್ ಅ ಬ್ರೇಕ್ ಅಂತ ಈ ಥರ ಬ್ರೇಕ್ ತೊಗೊಳ್ಳಿ. ಇಲ್ಲಿ ಕ್ವಾಲಿಫೈಯಿಂಗು, ಸೊ ಮೇನ್ಸ್ ಮಾರ್ಕ್ಸೇ ನಿಮ್ಮ ಲೈಕ್ ನಿಮ್ಮ ರ್ಯಾಂಕ್ ಡಿಸೈಡಿಂಗ್. ಇಲ್ಲಿ ಏನಾಗುತ್ತೆ, ವಿ ಆರ್ಡ್ಲಿ ಗೆಟ್ 90 days, ಈ ಬಾರಿ ಒಂದು ಲೆಸ್ ದೆನ್ 80 days ಅಷ್ಟೇ ಸಿಗುತ್ತೆ. ಸೊ ಇಲ್ಲಿ ಈ 3 months ಎಷ್ಟು ಸರ್ಕಸ್ ಮಾಡಿದ್ರು ಆ ಒಳ್ಳೆ ರ್ಯಾಂಕ್ ಪಡೆಯೋದಕ್ಕಾಗಲ್ಲ. ಸೊ ಯಾರು ಯು ಪಿ ಎಸ್ ಸಿಗೆ ಅಥವಾ ಕೆ ಪಿ ಎಸ್ ಸಿಗೆ ತುಂಬ ಸೀರಿಯಸ್ ಇರ್ತೀರಾ, ಮೇನ್ಸ್ನ ಇಗ್ನೋರ್ ಮಾಡಬೇಡಿ. ತುಂಬ ಜನ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಮೇನ್ಸ್ಗೆ ಓದೋಣ ಆ ಮೈಂಡ್ ಸೆಟ್ಟಲ್ಲಿ ತುಂಬ ಜನ ಇರ್ತಾರೆ. ಸೊ ಪ್ರಿಲಿಮ್ಸ್ಗಿಂತ ಮುಂಚೆ ಮೇನ್ಸ್ಗೆ ನೋಟ್ಸ್ ಮಾಡಿಕೊಡಿ, ಯಾಕಂದರೆ ಆಲ್ರೆಡಿ ಸಿಲೆಬಸ್ ಇದೆ ಮೇನ್ಸ್ಗೆ. ಈಗ ಪ್ರಿಲಿಮ್ಸಲ್ಲಿ ಏನಾಗುತ್ತೆ, ಅವ್ರು ಏನನ್ನಾದರೂ ಕೇಳ್ಬೋದು, ಇನ್ಸ್ಪೈಟ್ ಆಫ್ ಸಿಲೆಬಸ್ ದೇ ವಿಲ್ ಆಸ್ಕ್ ಎನಿಥಿಂಗ್ ಅಂಡರ್ ದ ಸನ್. ಬಟ್ ಮೇನ್ಸಲ್ಲಿ ದೇ ಹ್ಯಾವ್ ಅ ವೆರಿ ಲಾಂಗ್ ಆ್ಯಂಡ್ ಇಲಾಬ್ರೇಟಿವ್ ಆಲ್ರೆಡಿ ಸಿಲೆಬಸ್ ಕೊಟ್ಟಿದ್ದಾರಲ್ಲ, ಸೊ ಆ ಸಿಲೆಬಸ್ ಪ್ರಕಾರ ನೋಟ್ಸ್ ಮಾಡ್ಕೊತ ಹೋಗಿ. ಆ 3 months ಟೈಮಲ್ಲಿ ಟೈಮ್ ಟೇಬಲ್ ಮಾಡಿಕೊಂಡು ಓದೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ 7 papers ಇರುತ್ತೆ, 4 GS, 1 SA ಪ್ಲಸ್ 2 ಆಪ್ಷನಲ್ ಪೇಪರು. ತುಂಬ ಜನಕ್ಕೆ ಆಪ್ಷನಲ್ ಪ್ರಿಪೇರ್ ಆಗಿರಲ್ಲ, ಆ 3 months ಓದ್ತಾರೆ. ತುಂಬ ಕಷ್ಟ ಆಗುತ್ತೆ ಟು ಮ್ಯಾನೇಜ್ ಎವ್ರಿಥಿಂಗ್ ವಿತಿನ್ ದಟ್ 3 months. ಇವನ್ ದಟ್ ಈಸ್ ಪಾಸಿಬಲ್ ಇಫ್ ಯು ಆರ್ ಇನ್ವೆಸ್ಟಿಂಗ್ ವೆರಿ ಹೈ ಅಮೌಂಟ್ ಆಫ್ ಟೈಮ್, ಲೈಕ್ 10-12 hours, 12-14 hours ಮಾಡಿದ್ರೆ ತುಂಬ ಜನ ಅದೇ ಟೈಮಲ್ಲೇ